ಎಸ್ಕೆ ನ್ಯೂಸ್ ಮುಳುಬಾಗಿಲು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಂಕಷ್ಟದಲ್ಲಿದ್ದ ಕುಟುಂಬದವರಿಗೆ ಮುಳುಬಾಗಿಲು ರೋಟರಿ ಸೆಂಟ್ರಲ್ ವತಿಯಿಂದ 25,000 ರು ಆರ್ಥಿಕ ನೆರವು ನೀಡಿದ್ದಾರೆ. ಮುಳುಬಾಗಿಲು ತಾಲೂಕಿನ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಗೇರಹಳ್ಳಿ ಗ್ರಾಮದ ದಲಿತ ಕುಟುಂಬದ ಆಧಾರ ಸ್ತಂಭವಾಗಿದ್ದ ನಾಗರಾಜ್ ಎಂಬ ಯುವಕ ಅಪಘಾತವಾಗಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸುತ್ತಿದ್ದ ಕುಟುಂಬಕ್ಕೆ ಮುಳುಬಾಗಿಲು ರೋಟರಿ ಸೆಂಟ್ರಲ್ ವತಿಯಿಂದ 25,000 ಆರ್ಥಿಕ ನೆರವನ್ನ ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಮುಳುಬಾಗಿಲು ರೋಟರಿ ಸೆಂಟ್ರಲ್ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ನಾಗರಾಜ್ ಕುಟುಂಬ ತುಂಬಾ ಬಡತನದಿಂದ ಇದ್ದು ವಾಸ ಮಾಡಲು ಸರಿಯಾದ ಮನೆಯೂ ಸಹ ಇರುವುದಿಲ್ಲ, ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಸರ್ಕಾರ ಇಂತಹವರ ಸಹಾಯಕ್ಕೆ ಮುಂದೆ ಬರಬೇಕೆಂದು ಹಾಗೂ ನಮ್ಮ ರೋಟರಿ ಸೆಂಟ್ರಲ್ ವತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಎಪಿಎಂಸಿ ಮಾಜಿ ನಿರ್ದೇಶಕ ಹಾಗೂ ರೋಟರಿ ಮಾಜಿ ಅಧ್ಯಕ್ಷ ನಾಗವಾರ ಎನ್ಆರ್ ಸತ್ಯಣ್ಣ ಮಾತನಾಡಿ, ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿರುವ ನಾಗರಾಜ್ ಅವರಿಗೆ ಚಿಕಿತ್ಸೆ ಸುಮಾರು 17 ಲಕ್ಷ ವೆಚ್ಚ ಆಗಲಿದ್ದು ಇಲ್ಲಿಯವರೆಗೆ ಅವರ ತಂದೆ ತಾಯಿ 7 ಲಕ್ಷವರೆಗೂ ಖರ್ಚು ಮಾಡಿ ಚಿಕಿತ್ಸೆ ನೀಡಿರುತ್ತಾರೆ. ಈ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆರ್ಥಿಕ ಸಹಾಯ ಬೇಕಾಗಿದ್ದು ದಾನಿಗಳು ಮುಂದೆ ಬರಬೇಕೆಂದು ಹಾಗೂ ನಾನು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ರೋಟರಿ ಸೆಂಟ್ರಲ್ ಗವರ್ನರ್ ಸರಿತಾ, ಬಾಲಾಜಿ, ರಮೇಶ್, ಸಂಪತ್, ಪೆದ್ದೂರು ಬಾಬು, ಶಶಿ, ವೇಣು ಇತರು. ವರದಿ ಕನಸಂದ್ರ, ಸುಕುಮಾರ್, ಎಸ್ಕೆ ನ್ಯೂಸ್ ಮುಳುಬಾಗಿಲು ಯೂಟ್ಯೂಬ್ ಚಾನೆಲ್. ಅದನ್ನ ನಾವೆಲ್ಲ ಮೊನ್ನೆ ಒಂದು ಮಾಧ್ಯಮದಲ್ಲಿ ಅದನ್ನು ಕೇಳ್ಪಟ್ವಿ. ಈ ತರ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೂ ತುಂಬಾ ಕಷ್ಟ ಇದೆ ಅಂತ ಒಂದ್ ಸಂದರ್ಭದಲ್ಲಿ ಅವ್ರ ಮನೆ ಮನೇನು ಭಿಕ್ಷೆ ಬೇಡಿ ಅವ್ರೊಂದು ಮಗುನ ಉಳಿಸ್ಕೊಳಕ್ ಒಂದು ಟ್ರೈ ಮಾಡ್ತಾ ಇದ್ರು. ಆ ಮಗುಗೆ ಆ ಹುಡುಗನಿಗೆ ವಿಶೇಷತೆ ಏನಂತಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಂದ್ ಹೆಸರಿದೆ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರಿದೆ. ಅದರಿಂದ ಆ ಹುಡುಗನಿಗೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಸಿಕ್ಕಿಲ್ಲ. ಹಂಗಾಗಿ ಅವ್ರ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಮನೆಗಳವರೆಲ್ಲ ಸೇರ್ಕೊಂಡು ಈಗಾಗಲೇ ಒಂದು 5-6 ಲಕ್ಷದವರೆಗೂ ವೈದ್ಯಕೀಯ ವೆಚ್ಚವನ್ನು ಮಾಡಿ ಆ ಹುಡುಗನ ಒಂದು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಣ್ಣ ಪ್ರಯತ್ನದೊಂದಿಗೆ ನಾವು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ ಈ ತರ ಮಾಡ್ತಿದ್ರೆ. ಆ ಒಂದು ಇದ್ಮೇಲೆ ನಾವು ರೋಟರಿ ಸದಸ್ಯರೆಲ್ಲ ಡಿಸ್ಕಸ್ ಮಾಡಿದ್ವಿ ಈ ತರ ನಮ್ಮ ಕಡೆ ರೋಟರಿ ಮುಳಬಾಗಿಲು ಸೆಂಟ್ರಲ್ ಇಂದ ಏನಾದ್ರೂ ಅವ್ರಿಗೆ ಸಹಾಯ ಮಾಡ ಅಂತ ಅನ್ಕೊಂಡಾಗ ನಮ್ಮ ಎಲ್ಲಾ ಸದಸ್ಯರು ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಸದಸ್ಯರು ಅವ್ರ ಕೈಲಾದ ಶಕ್ತಿಗೆ ತಕ್ಕಂಗೆ ಅವರು ಎಲ್ಲರು ಸಹಾಯ ಮಾಡಿ ನಾವೊಂದು ಇವತ್ತೊಂದು 25,000 ರೂಪಾಯಿ ಅವ್ರಿಗೆ ನೆರವನ್ನು ಕೊಡ್ತಾ ಇದೀವಿ. ಇನ್ನು ನಮ್ಮ ಕಡೆ ಎಷ್ಟಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಕೈಲಿ ಇನ್ನು ನಮ್ಮ ರೋಟರಿ ಬೇರೆ ಸದಸ್ಯನೆಲ್ಲ ಕನ್ಸಲ್ಟ್ ಮಾಡಿ ಎಷ್ಟಾಗುತ್ತೆ ಅವ್ರಿಗೆ ಸಹಾಯ ಮಾಡಿ ಒಂದು ಒಂದು ಜೀವವನ್ನು ಉಳಿಸೋ ಪ್ರಯತ್ನಕ್ಕೆ ನಾವು ಅವ್ರ ಜೊತೆಗೆ ಒಂದು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಎಲ್ಲ ಸದಸ್ಯರು ಬಂದಿದ್ದಾರೆ. ವಿಶೇಷವಾಗಿ ಸತ್ಯಣ್ಣವರು, ಮತ್ತೆ ರಮೇಶ್ ಅಣ್ಣ, ಸಂಪತ್ತು, ಬಾಬು, ಶಶಿ, ಮತ್ತೆ ನಮ್ಮ ಮೇಡಮ್ ಅವರು ಎಲ್ಲರೂ ಸೇರಿ ಇವತ್ತು ನಾವು ನಮ್ಮ ನಮ್ಮ ಕೈಲಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡು ಇವತ್ತು ಬಂದು ಅವ್ರಿಗೆ ಈಗ ಹಣವನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೈಲಿ ಏನಾಗುತ್ತೋ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಇವರಿಗೆ ವಿಶೇಷವಾಗಿ ಒಂದು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇವ್ರಿಗೆ ಇರ್ಲಿಕ್ಕೆ ಒಂದು ಮನೇನೂ ಇಲ್ಲ, ಇವ್ರಿಗೆ ಒಂದು ಗುಡಿಸಲಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಸರ್ಕಾರ ಇದ್ ಕಡೆ ಗಮನ ಕೊಟ್ಬಿಟ್ಟು ಇವ್ರಿಗೊಂದು ಮನೆಯನ್ನು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಈ ಮೂಲಕ ನಮ್ಮ ರೋಟರಿ ಸಂಸ್ಥೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತು ಮುಳುಬಾಗಿಲು ರೋಟರಿ ಸೆಂಟ್ರಲ್ಲಿಂದ ದೇವರಾಜ ಸಮುದ್ರನ ಇದು ಬೆಟ್ಟಿಗೆರೆಹಳ್ಳಿ ಪಂಚಾಯತ್ ಅಲ್ಲ ಹನ್ನಳ್ಳಿ ಪಂಚಾಯತ್ ನಮ್ಮ ಕೈಯಲ್ಲಾದಷ್ಟು ಹಣ ಸಹಾಯ ಮಾಡಬೇಕು ಅಂತ ನಮ್ಮ ಕಮಿಟಿಯಲ್ಲೆಲ್ಲ ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ಮಾತಾಡಿದಾಗ ನಮ್ಮ ರೋಟರಿ ಕಮಿಟಿಯಲ್ಲಿ ಮಾತಾಡಿದಾಗ ಈ ಥರ ನಾಗರಾಜ್ಗೆ ಈ ಥರ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಖರ್ಚಿದೆ, ಆ ಖರ್ಚಿಗೆ ಸಹಾಯ ಮಾಡೋ ಜಾಸ್ತಿ ಜನ ಇದ್ದಾರೆ. ಇದನ್ನು ನಮ್ಗೆ ತಿಳ್ಕೊಟ್ರೆ ಅದನ್ನು ಮಾಡೋಕ್ಕೆ ಎಲ್ಲರೂ ಮುಂದೆ ಬರ್ತಾರೆ. ಅದೇ ರೀತಿ ಇವತ್ತು ನಮ್ಮ ರೋಟರಿಯಿಂದ ಕೂಡ ಇದೇ ಥರ ಬಂದು ಇದು ಮಾಡಿದ್ದೀವಿ. ಇವಾಗ ನಮ್ಮ ರೋಟರಿ ಸೆಂಟ್ರಲಿಂದ ಕೊಟ್ಟಿದ್ದೀವಿ. ನನ್ನ ಸ್ವಂತ ಕೈಯಲ್ಲಿಂದ ನಾನು ಕೂಡ ನಾನು ಕೊಡ್ತೀನಿ ಅಂತ ಇವಾಗ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಕೊಡ್ತೀನಿ. ಅದೇ ರೀತಿ ನಮ್ಮ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಬಂದಿದ್ದಾರೆ, ಕಾರ್ಯದರ್ಶಿ ಆದ ನಮ್ಮ ಸಂಪತ್ ಅವರು ಬಂದಿದ್ದಾರೆ, ನಮ್ಮ ಎಜಿ ರಮೇಶನ್ ಅವರು ಬಂದಿದ್ದಾರೆ, ಗವರ್ನರ್ ಸರಿತಾ ಬಾಲಾಜಿ ಮೇಡಮ್ ಅವರು ಬಂದಿದ್ದಾರೆ, ಪೆದ್ದೂರು ಬಾಬು ಬಂದಿದ್ದಾರೆ, ಶಶಿ ಬಂದಿದ್ದಾರೆ, ವೇಣು ಬಂದಿದ್ದಾರೆ.
ಎಲ್ಲರೂ ಬಂದು ಇವತ್ತು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಒಂದು ಅವ್ರ ಧೈರ್ಯ ತುಂಬಿಸ್ಬೇಕು ಅಂತ ನಾವೆಲ್ಲರೂ ಮಾಡಬೇಕು. ಇದೇ ಥರ ಇನ್ನಾರನ್ನು ಮಾಡೋದನ್ನು ಸಹಾಯ ಮಾಡಿ ಅವ್ರ ಜೀವನ ಉಳಿಸಿ ಅವ್ರಿಗೆ ಒಳ್ಳೆಯದನ್ನು ಮಾಡಿಸ್ತೀರಿ. ನಾವು ಎಲ್ರಿಗೂ ನಮ್ಮ ಎಲ್ರಿಗೂ ಒಂದು ಇದಾಗತ್ತೆ ಅಂತ ನಾವು ಇವಾಗ ಹೇಳ್ತೀವಿ. ಯಾಕಂದರೆ ನೋಡಿ, ಅರುಣ್ ಹೇಳ್ದಂಗೆ ಎಲ್ಲ ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ಇದೇ ಇವತ್ತು ಮನೆ ನೋಡಿದ್ರೆ ಒಂಥರ ಇದಾಗತ್ತೆ. ಸರ್ಕಾರನ ಇದನ್ನು ಫಸ್ಟ್ ಇದನ್ನು ಇದು ಮಾಡ್ಕೋ, ಇಂಥ ಇರೋರಿಗೆ ಮನೆಗಳು ಹಾಕಿ, ಪಂಚಾಯತ್ಗಿಂದ ಹಾಕಿ ಅವ್ರಿಗೆ ಒಳ್ಳೆಯ ಒಂದು ಮನೆ ಕೊಟ್ಟು ಎಲ್ಲದಕ್ಕೂ ನಾವು ಇದು ಸಹಾಯ ಇರಬೇಕು. ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತಾ ಇದ್ರೆ ಅವ್ರಿಗೂ ಒಂದು ಇದು ನೋಡ, ಹಿಂಗೆ ಬಂದ ತಕ್ಷಣ ನಿನ್ನ ಮಗನಿಗೆ ಈ ಥರ ಇದೆ, ನಾವು ಉದ್ಯಮ ನಾವೆಲ್ಲರೂ ಬಂದು ಮಾತಾಡ್ತೀವಿ ಅಂದ್ರೆ ಹಿಂಗೆ ಒಂದು ಇದಾಯಿತು. ಆ ಥರ ಎಲ್ಲರೂ ಬಂದು ಏನೋ ಅವ್ರ ಕೈಯಲ್ಲಿ ಆದಷ್ಟು ಮಾಡಿ ಸಹಾಯ ಮಾಡಿ ಅವ್ರ ಧೈರ್ಯ ತುಂಬಿಸ್ರೆ ಅವ್ರಿಗೆ ಇನ್ನೂ ಅವ್ರು ಸ್ವಲ್ಪ ಧೈರ್ಯ ಆಗುತ್ತೆ. ಯಾಕಂದ್ರೆ ಒಂದು ಮಗ ಇದೆ, ನಾವು ಮಗನ ಕೂಡ ಇನ್ನೂ ಕರೆಂಟ್ ಇದಾಗಿ ಹುಡುಗನೂ ಹಂಗೆ ಈ ಥರ ಇದ್ದಾನೆ, ಇನ್ನೊಂದು ಮಗನು ಆಕ್ಸಿಡೆಂಟ್ ಆಗಿದೆ ಇದು ಹಾಸ್ಪಿಟ್ಲಲ್ಲಿ ಇದ್ದಾರಂದ್ರೆ ಆ ಇವನು ಅಷ್ಟು ಧೈರ್ಯ ಆಗಿದ್ದು ಇವತ್ತು ಎಲ್ಲರೂ ಜಾಸ್ತಿ ನೋಡಿ ನಿಮ್ಮಿಂದ ತೋರಿಸಿದ್ದಕ್ಕೆ ಇವತ್ತು ಎಲ್ಲರೂ ಒಬ್ಬ ಎಲ್ರಿಗೂ ನಮಸ್ಕಾರ. ಇವತ್ ಮೊದಲನೇದಾಗಿ ಏನೀ ಕುಟುಂಬದಲ್ಲಿ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ಆತ್ಮಸ್ಥೈರ್ಯ ತುಂಬಿ ಅವ್ರ ಕಷ್ಟದಲ್ಲಿರೋರಿಗೆ ನಾವು ನೆರವು ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ ಅಂತ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಮಾಧ್ಯಮದವ್ರನ್ನ ನಾವೇನು ಕೇಳ್ಕೊತೀವಿ ಅಂದರೆ, ಇಂಥ ಮ್ಯಾಟ್ರ್ ಯಾವ್ದಾನ ಬರಲಿ, ನೀವು ಸ್ವಲ್ಪ ಅದನ್ನ ಇಂಪಾರ್ಟೆಂಟ್ ಆಗಿ ತಗೊಂಡು ಒಂದು ಪಬ್ಲಿಸಿಟಿ ಮಾಡಿ 4 ಜನಕ್ಕೆ ಗೊತ್ತಾಗೋ ಹಂಗೆ ಮಾಡಿದಾರೆ ಅಂದರೆ ಇದೇನು ದೊಡ್ಡ ಕಷ್ಟ ಏನಿಲ್ಲ. ಜನರು ಯೋಚನೆ ಮಾಡಿದಾರೆ ಅಂದರೆ ಕಷ್ಟ ನೆರವಿಗೆ ಬರೋರು ಸುಮಾರು ಇದ್ದಾರೆ. ಇವಾಗ ನಾವು ನೋಡಿದಂಗೆ ಟಿ ವಿ ನಾನಲ್ಲಿ ಯಾವುದೋ ಒಂದು ದೊಡ್ಡ ಇದು ಬಂತು ಒಂದು ಮಗುಗೆ, ನಮ್ಮ ಮಂಜಣ್ಣವರು ಮುಳ್ಬಾಗ್ಲ ಕಡೆಯಿಂದ ಸುಮಾರು ಸಹಾಯ ಮಾಡಿದ್ದಾರೆ. ಆದ್ರಿಂದ ದಯವಿಟ್ಟು ನೀವು ಪಬ್ಲಿಸಿಟಿ ಮಾಡಿ ಇಂಥವ್ರಿಗೆ ನೆರವಾಗೋ ಥರ ಮಾಡಬೇಕು, ಮನುಷ್ಯತ್ವ ಇನ್ನೂ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಮಲ್ಕೆ.